అమ్మా దేవి దుర్గమ్మ. ಅಯ್ಯೋ ಸುಮ್ಮನೆ ಇದ್ರೆ ಸರಿ ಇವಾಗ ನೋಡಿ ನಗಯ್ಯ, ಒಳ್ಳೆ ನಾಲ್ಗೆಗೆ ಅಲ್ಲಿ ಕಚ್ಕೊಂಡಿರ್ತೀಯಲ್ಲ, ವ್ಯಾಪಾರ ನಡ್ಸು ನಡ್ಸು. ನೋಡಪ್ಪ, ಒಟ್ಟು 30 ಸೀರೆ ತಗೋತೀವಿ ಇಷ್ಟರಲ್ಲಿ ದೇವಿ ಮದ್ವೆಗೆ. ಎಷ್ಟು ಕೊಡ್ತೀಯ ಅಂತ ಹೇಳ್ಬಿಡು. ಅದಕ್ಕೆ ಕಮ್ಮಿನೇ ಹೇಳ್ತೀನಿ ಅಕ್ಕ, ನನ್ಗೇನು ಗಿಟ್ಟಲ್ಲ ಅದ್ರಲ್ಲಿ. ಅಯ್ಯೋ ಹೋಗ್ಲಿ, ಎಲ್ಲ ಒಟ್ಟು ಸೇರ್ಸೊಂದು 2000 ರೂಪಾಯಿ ಆದ್ರೂ ಕಮ್ಮಿ ಮಾಡು. ನೀನೇನಮ್ಮ ಇಷ್ಟೆಲ್ಲ ಖರ್ಚು ಮಾಡಿ ಮದ್ವೆ ಮಾಡ್ತಿದ್ಯಾ, 2000 ಹಿಂಗ್ ಮಾತಾಡ್ತಿದ್ಯಾ? ನಿಮ್ ಮಗಳೇ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ದೊಡ್ಡಮ್ಮ ಸೀರೆ ಎಲ್ಲ ನೋಡಿದ ಆಯ್ತಲ್ಲ ದೊಡ್ಡಮ್ಮ, ಬನ್ನಿ ದೊಡ್ಡಮ್ಮ ಬಳೆ ನೋಡೋಣ, ಬನ್ನಿ ಬನ್ನಿ ದೊಡ್ಡಮ್ಮ. ನಾವ್ ಆರಿಸ್ಕೊಂಡಿರೋ ಸೀರೆ ಎಲ್ಲ ಒಂದ್ ಕಡೆ ಮಡಿಸಿಟ್ಬಿಡಿ, ಬಳೆ ತಗೊಂಡ್ಬರ್ತಿ. ಬಾರಿ ಮಂಗ್ಲಾ. ಎಲ್ಲಾ ಬಣ್ಣದ ಬಣ್ಣದ ನಮ್ ದೇವಿ ಕೈ ತೊಡಿಸಿ ಯಾವ ಚೆನ್ನಾಗಿ ಕಾಣುತ್ತೆ ಅಂತ ನೋಡೋಣ. ಕೈ ಕೊಡವ, ನಮ್ಮ ವಂಶದಲ್ಲೇ ಯಾರು ಕೈ ಕೊಟ್ಟಿಲ್ಲ. ಅಪ್ಪಯ್ಯ ಬಳೆ ನೇನ್ ಕಾಲ್ ಕಾಕಕ್ಕಾಗತ್ತಾ? ನೀನ್ ಕೊಡು ದೇವಿ. ಜೋರಾಗಿ ಗುಟ್ಟು ಹಾಕ್ದೆ ದೇವಿ ಮದುವೆನೇ ನಡೆಯೋದ್ ಬೇಕಿಲ್ಲ ಅಂತ, ಆದ್ರೆ ಅದಕ್ ಪ್ರಯತ್ನ ಮಾಡ್ದೆ ಬಳೆ ಜವಳಿಯಿಂದ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ಯಾ? ಅಂತದ್ದೇನಿಲ್ಲ ಭೂಪಾಲು, ಏನ್ ಮಾಡಿದ್ರೆ ಈ ಮದುವೆ ನಿಲ್ಲುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ, ಏನು ಹೊಳಿತಾನೆ ಇಲ್ಲ. ಈ ಮದುವೆ ನಿಲ್ಸೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ದೇವಿಗೇನಾದ್ರೂ ಅಪಾಯ ಆದ್ರೆ ಮಾತ್ರ ನಾವು ಗೆದ್ದ ಹಾಗೆ, ದೇವಿಗೆಲ್ಲ ಖುಷಿಯಾಗಿ ನಕ್ ನಕ್ಕೊಂಡು ಓಡಾಡ್ತಾ ಇರಬಾರ್ದು. ಹೇಗೂ ಅಲ್ಲಿ ಜವಳಿ ತೆಗಿತಾ ಇದ್ದಾರೆ, ಅದನ್ನ ಅಡಿಗೆ ಮನೆಯಲ್ಲಂತೂ ಇಡೋದಕ್ಕಾಗೋದಿಲ್ವಲ್ಲ. ಮೆಟ್ಲ ಹತ್ಕೊಂಡು ಮೇಲಿರೋ ರೂಮ್ನಲ್ಲೇ ಜವಳಿ ಇಡಬೇಕು. ನೀನು ಆ ಜವಳಿನ ದೇವಿನೇ ತಗೊಂಡೋಗಿ ಮೇಲಿಡೋ ತರ ಮಾಡಬೇಕು. ದೇವಿ ಮೆಟ್ಲ ಹತ್ತಿ ಮೇಲೆ ಹೋಗ್ತಿದ್ದಾಗೆ ನೀನು ಮೆಟ್ಲ ಮೇಲೆ ಎಣ್ಣೆ ಚೆಲ್ಲಬೇಕು. ದೇವಿ ಬರ್ತಾಳೆ, ಮೆಟ್ಲ ಮೇಲೆ ಕಾಲಿಡ್ತಾಳೆ, ಜಾರ್ತಾಳೆ, ದಡ 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 ಅಂತ ಕೆಳಗೆ ಬೀಳ್ತಾಳೆ, ತಲೆಗೇಟ್ ಆಗೇ ಆಗುತ್ತೆ, ಪ್ರಾಣನೂ ಹೋಗ್ಬೋದು. ಹೋಗದೆ ಇದ್ರೂ ಚಿಂತೆ ಇಲ್ಲ, ಒಂದೂವರೆ ತಿಂಗಳು ಆಸ್ಪತ್ರೆಯಲ್ಲಿ ಇರೋದಂತೂ ಗ್ಯಾರಂಟಿ. ಪ್ರಾಣನೇ ಹೋಗುತ್ತೆ ಅಂತ್ಯ ಭೂಪಾಲು. ಮದುವೆ ನಿಲ್ಲುತ್ತೆ ಮಂಗಳ. ತಗೋ ಎಣ್ಣೆ ರಾಗಿ, ಇದನ್ನ ನೀನು ಮೆಟ್ಲ ಮೇಲೆ ಹಾಕ್ಬಿಟ್ರೆ ನಮ್ ಕೆಲಸ ಮುಗೀತು. ಮಂಗಳ, ಹ್ಮ್
ಬನ್ನಿ ಜೋಡಿಸಿದ್ರಿ. ದೇವಿ ಹಾಕಿಸ್ಕೊತಾರೆ ಮುಂದೆ. ದೇವಿ ನಿನ್ ಬಳೆ ಹಾಕೊಂಡು ಯಾವಾಗ್ಲೂ ಗಲ್ಗಲ್ಲ ಅನಿಸ್ತಾ ಇರೋ ಅಲ್ಲಿ ಸುಚೇಂದ್ರನ್ ಇದೆ ಜಲ್ ಜಲ್ಲಲ್ಲಿ, ಆಮೇಲೆ ನಿಮ್ ಮಕ್ಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕೆ ನಾನು ಪಾರ್ವತಿ ಓಡಾಡ್ತಿರ್ತೀನಿ. ಅಪ್ಪ ಎಂತ ಅಪ್ಪಯ್ಯ ನೀವು, ಯಾವಾಗ್ಲೂ ಇದೇನಾ? ಸಹಜ ಪ್ರಕ್ರಿಯೆ ಹೇಳ್ದೆ ಕಣೆ, ಮದುವೆ ಅಂತ ಆದ್ಮೇಲೆ ಮುಂದೆ ನಾಮಕರಣ ನೀತಾನೆ. ಹೋಗಿ ಅಪ್ಪಯ್ಯ. ಏನಪ್ಪ ಒಂದ್ ಸೀರೆ ಕಡಿಮೆ ಆಯ್ತಲ್ವಾ? ಪಾರ್ವತಿ ನೀನು ಲೆಕ್ಕದಲ್ಲಿ ಸ್ವಲ್ಪ ವೀಕು, ನಾನು ಎಣಿಸ್ತೀನಿ. ಇದು ನೋಡಿ ಇದ್ರಲ್ಲಿ 14 ಸೀರೆ ಇದೆ, ಇದ್ರಲ್ಲಿ 15 ಸೀರೆ ಇರೋದು, ಅಂದ್ರೆ 29 ತಾನೇ ಆಗಿದ್ದು. ಹೀರೆ ಎಣಿಸ್ತೀನಿ ನಾರಿಯ ಸೀರೆ ಕದ್ದ ಸಂಖ್ಯೆಯ ಮನವ ಗೆದ್ದ. ನೋಡು 30 ಸೀರೆ ಇಲ್ಲಿದೆ. ಕಳ್ಳರ ಕಳ್ಳ ಕೃಷ್ಣನು ಬಂದು ಮೋಡಿಯ ರಾಗ ಹಾಡಿದ. ಬೋಲೋ ರಾಜ್ ಮಹಾರಾಜ್ ಕೆ ಹಂಗೆ ಮೀಸನ್ನು ಬಳಸ್ಕೊಂಬಿಡ. ಇರ್ಲೇ ಕಚ್ಚೇನು ಅಂತ ನೋಡ್ತಿದ್ದೆ. ಓಹೋ ಮಹಾ ಕ್ವಾಲಿಟಿ ಶಂಕರ್ ಇವನು. ಎಲ್ಲ ಸರಿ ಐತೆ ದೇವಿ, ಸಂಪಿಗೆಗೆ ಒಪ್ತೈತಲ್ಲ. ಮಂಗಳ ಇಲ್ಲಿ ಗೊತ್ತಿಲ್ಲ. ಮಂಗಳ ಅತ್ತೆ ಅತ್ತೆ ಮಂಗಳ ಚಿಕ್ಕಮ್ಮ. ಏಯ್ ಬಿಚ್ಚು, ನೀನ್ ಸೀರೆ ಉಟ್ಕೊಂಡಿರೋದು ಮಂಗಳ ನೋಡಿದ್ರೆ ಬೇಜಾರು ಮಾಡ್ಕೊತಲ್ಲ ಸಾಬ್ರೆ. ಇನ್ನು 29 ಸಾರಿ ಇದೆ ಸಾಬ್ರೆ, ಯಾವ್ದಾರು ಒಂದು ಕೊಡ್ರಲ್ಲ. ಇದು ನೋಡಿ ಎಷ್ಟು ಚಂದಿಗೆ ಮಾಡ್ತೀನಿ ರೀ, ಅತ್ತೆನೆ ಕರ್ಕೊಂಬರ್ತೀನಿ, ಅವರೇ ನಿಮಗ್ ಬುದ್ಧಿ ಕಲಿಸ್ತಾರೆ. ಅತ್ತೆ ಅತ್ತೆ ಎಲ್ಲಿದ್ರ ನೀವು? ಅತ್ತೆ ಅತ್ತೆ ಬರ್ತೀನಿ ನಾನು, ಸ್ವಲ್ಪ ಕಾಫಿ ಮಾಡ್ಕೊಂಡು ಬರ್ತೀನಿ. ದಿನೋಗು ಕಾಫಿನ ಅದ್ ಕೆಲ್ಸ ಇದ್ದಿದ್ದೆ, ಬನ್ನಿ ಅತ್ತೆ. ಹೇಳಿಲ್ವೇ ಹೋಗ್ ಬರ್ತೀನಿ ಕಾಫಿ ಮಾಡ್ಕೊಂಡು, ಅವ್ರಿಗೆ ಹೇಳೋ ಕಾಫಿ ತಗೊಂಡ್ ಬರ್ತಾರೆ ಅಂತ. ಸರಿ ಅತ್ತೆ. ಏನ್ ತರಕ್ ಹೋಗಿದ್ರಿ ಅತ್ತೆ ಅಂಗಡಿಗೆ? ಸಕ್ಕರೆ ಸಕ್ಕರೆ ತರಕ್ ಬಂದಿದ್ದೆ. ದಿನೋಗು ಸದಾಶಿವ ಜೋರಾಗಿ ನಡೆಸ್ತಾ ಇದೆಯಲ್ಲಯ್ಯ. ನಿನ್ ಮುಂದೆ ನಾನು ಝೀರೋ ಕಣೆಯ. ಬಾಬಾ ಏನು ಅಡ್ವಾನ್ಸ್? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏಯ್ ನೀವಿಬ್ರು ಟೀ ಕುಡ್ಕೊಂಬರ್ರಯ್ಯ. ಇನ್ನೇನು ವ್ಯಾಪಾರ ಮುಗ್ದೋಯ್ತಣ್ಣ. ಏಯ್ ಹೇಳ್ದಷ್ಟು ಕೇಳ್ಬೇಕು, ಎದ್ದೋಗಯ್ಯ. ನೀನು ಅಷ್ಟೇ. ಏನ ಸದಾಶಿವ, ಸ್ವಲ್ಪ ಎಡವಟ್ಟು ಆಗ್ಬಿಟ್ಟಿದ್ದೆ. ಏನಾಯ್ತು ಏನಾಯ್ತು ತಂತ್ರಿಗಳೇ? ನಾನಿಟ್ಟು ಮುಹೂರ್ತದಲ್ಲಿ ಸ್ವಲ್ಪ ದೋಷ ಇದೆ. ದೇವಿ ಮದುವೆ ನಡೀಕೂಡ್ದು. ನೀನೇನಂತೆ? ಏನಾದ್ರೂ ಒಂದು ಎರವಟ್ ಮಾಡ್ತಾನೆ ಇರ್ತೀಯ, ದೊಡ್ಡ ಪುರೋಹಿತ ಅಂತೀಯ. ಗೊತ್ತಿಲ್ಲದೆ ಒಂದೊಂದ್ಸರಿ ಈ ಥರ ಆಗೋಗುತ್ತೆ. ಮುಹೂರ್ತ ಪ್ರಶಸ್ತವಾಗೇ ಇದೆ,
ಮುಹೂರ್ತದಲ್ಲಿ ಯಾವುದೇ ದೋಷ ಇಲ್ಲಪ್ಪ, ಇವ್ರ ತಿಳುವಳಿಕೆಯಲ್ಲಿ ದೋಷ ಇರೋದು. ಅಮ್ಮ ದೇವಿ, ಈ ಮದುವೆ ನಡೀಬಾರ್ದು. ಆಯ್ತು, ಕೇಶವನಾಥನ ಜೊತೆ ಮಾತಾಡ್ತೀನಿ. ಒಂದು ಒಳ್ಳೆ ಮುಹೂರ್ತ ಇಟ್ಕೊಡು, ಒಂದು ಮೂರ್ ನಾಲ್ಕು ದಿವಸ ಮುಂದೋದ್ರೂ ಪರವಾಗಿಲ್ಲ. ಮದುವೆ ಮುಂದಕ್ಕೆ ಹಾಕ್ಬೇಕು ಅನ್ನೋದಕ್ಕಲ್ಲಯ್ಯ, ಈ ಮದುವೆ ನಡೀ ಕೂಡ್ದು. ಈ ಮದುವೆ ನಡೆದ್ರೆ ದೇವಿಗೆ ನಿಮಗೆ ಆಪತ್ತಿದೆ, ಕಂಟಕ ಇದೆ. ನಿಮ್ದಮ್ಮಯ್ಯ ಅಂತೀನಿ, ನಮ್ ದೇವಿ ಮದುವೆ ನಡೆಯಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಕ್ಕ, ಇವರು ನಮ್ ದೇವಿ ಬಗ್ಗೆ ನಮ್ಮೆಲ್ಲರ ಬಗ್ಗೆ ಕಾಳಜಿ ವಹಿಸಿ ಮಾತಾಡ್ತಿದ್ದಾರೆ. ಈ ಮದುವೆಯಿಂದ ದೇವಿಗೆ ನಮಗೆಲ್ಲ ಕೆಟ್ಟದ್ದಾಗತ್ತೆ ಅಂದ್ರೆ ಈ ಮದುವೆ ಬೇಡ ಬಿಡಿ. ಅಮ್ಮ ನೀನು ಅಳ್ಬೇಡ, ತಂತ್ರಿಗಳಿಗೇನೋ ಆಗಿದೆ, ನೀನ್ ಆತಂಕ ಪಡ್ಬೇಡ ಅಮ್ಮ. ಅದೇ ಮುಹೂರ್ತದಲ್ಲಿ ನನ್ ಮದ್ವೆ ನಡ್ದೆ ನಡೆಯುತ್ತೆ, ಅಮ್ಮನವರಿದ್ದಾರೆ. ನೋಡಯ್ಯ ಸದಾಶಿವ, ನಾನ್ ಹೇಳೋದನ್ನೆಲ್ಲ ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ ಇಷ್ಟ. ಈ ಮದುವೆಯಿಂದ ನಿಮ್ಮ ಕುಟುಂಬಕ್ಕೆ ಆಪತ್ತು ಖಚಿತ. ಒತ್ತಿ ಒತ್ತಿ ಈ ಮದುವೆ ಆದ್ರೆ ಮದುವೆ ಹೆಣ್ಣಿಗೂ ಹೆಣ್ಣಿನ ಮನೆಯವ್ರಿಗೂ ಆಪತ್ತು ಅಂತ ಹೇಳಿದ್ಯಾ ತಾನೆ? ಹೇಳ್ದೆ ಇದ್ರೆ ನೀವು ಬಿಡ್ಬೇಕಲ್ಲ, ಎಲ್ಲ ಹೇಳಿದ್ದೀನಿ. ದೇವಿ ಮದುವೆ ನಿಲ್ಲುತ್ತೆ. ತಗೋ, ಸುಮ್ ಸುಮ್ನೆ ನಾವ್ ಯಾರ ಹತ್ರನೂ ಕೆಲಸ ಮಾಡಿಸ್ಕೊಳ್ಳಲ್ಲ. 20,000 ರೂಪಾಯಿ ಇದೆ ಮದುವೆ ಮಾಡಿಸಿದ್ರೆ, ಬರೀ 6,000 ರೂಪಾಯಿ. ಮದುವೆ ನಿಲ್ಸಿದ್ದಕ್ಕೆ 20,000 ರೂಪಾಯಿ. ತಗೋ ತಗೋ. ನನ್ನ ಬಾಯಲ್ಲಿ ಸುಳ್ಳು ಹೇಳ್ತಿ, ದೇವಿ ಮದುವೆ ನಿಲ್ಸೋದು ಸಂಚು ಮಾಡೋದು ಪಾಪ. ಅಮ್ಮನವ್ರು ಮೆಚ್ಚಲ್ಲ ಭೂಪಾಲ್, ಮಕ್ಕಳು ಆರಾಮಾಗಿದ್ರು. ಇದೆಲ್ಲ ನಿನಗೆ ಬೇಕಾಗಿಲ್ಲ, ಹೊರಡ್ತಾ ಇರು. ನನ್ನ ತಂಗಿನ ಅಪಹರಿಸಿದ್ರಿ, ದಯವಿಟ್ಟು ಮನೆ ಕಳಿಸಿ. ನಿಮ್ಮಂತಾನೆ ಎಲ್ಲ ಆಗಿದೆಯಲ್ಲ. ನಿನ್ ತಂಗಿ ಮನೆಗೆ ಬಂದ ತಕ್ಷಣ ಗಣಿಗಳು ನನ್ನನ್ನ ಈ ಕಾರ್ಯಕ್ಕೆ ಉಪಯೋಗಿಸ್ಕೊಂಡಿದ್ರು ಅಂತ ನೀನ್ ಸದಾಶಿವನ್ ಹೇಳ್ಬಿಟ್ರೆ? ಅದಕ್ಕೆ ನಾವ್ ಅಂದ್ಕೊಂಡಾಗ ಆಗಿ ಛತ್ರದವ್ರಿಗೆ, ವಾಲ್ದವ್ರಿಗೆ, ನಿನಗೆ ಸದಾಶಿವ ಕ್ಯಾನ್ಸಲ್ ಹೇಳಿದಾಗ ನಿನ್ನ ತಂಗಿ ಕ್ಷೇಮವಾಗಿ ನಿನ್ನ ಮನೆಗೆ ಬರ್ತಾಳೆ. ಈಗ ಇದನ್ನ ತಗೋ, ಹೊರಡಲಿ. ಬೇಗ ಮುಗ್ಸು ಅಂತ ಹೇಳೋದಕ್ಕೆ ಬಂದೆ. ಮತ್ತು ದೇವಿ ಮೆಟ್ಲತ್ನ ಇರಯ್ಯ. ಓ, ಬೀಳ್ಸೋದಕ್ಕೆ ಮುಹೂರ್ತ ನೋಡ್ತಾ ಇದ್ಯಾ? ಚಕಾಚಕ್ ಅಂತ ಕೆಲಸ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಗಾಬರಿ ಆಗ್ತಿದೆ ಭೂಪಾಲು, ಇಂಥ ಕೆಲಸ ಎಲ್ಲ ಮಾಡಿಲ್ಲ ನೋಡು, ನೋಡು ಕೈ ನಡುತ್ತಿದೆ. ಆಯ್ತು,
ತಂದಿರೋ ಎಣ್ಣೆನಲ್ಲಿ ಹೋಂಡ ಮಾಡಿ ತಿನ್ನೋಗು. ಓ ಮಂಗಳ ಮಂಗಳ ದೇವಿಗೆ ಒಂದು ಕತ್ತಿ ಕಾಣಿಸ್ತೀನಿ ನಾನು. ಕಾಣಿಸು ಮತ್ತೆ ಕೈಯಲ್ಲಿರೋದನ್ನ ನೋಡ್ತಾ ಕೂತ್ಕೊಂಡ್ರೆ ಹೇಗೆ ಆಯ್ತು? ನೀನೋಗ ನೀನೋಗ. ನೀನ್ ಕೈ ಮುಗಿತೀನಿ ಮಾರ ಐತಿ, ಟುಸ್ಪಟಾಕಿ ಮಾಡಬೇಡ. ನಿನಗೆ ಧೈರ್ಯ ತುಂಬೋದಕ್ಕೆ ಬಂದಿದ್ದೀನಿ. ದೇವಿನ ಸರಿಯಾಗಿ ಬೀಳಿಸಿದ್ರೆ ನೀನೇ ನನ್ನ ಅಷ್ಟೆಂಟು ನಾಳೆಯಿಂದ ಲೇಡಿ ಕಿಲ್ಲರ್ ಅನ್ನು ಬಿರುದು. ನಿನಗೆ ಹೋಗ್ತೀಯ ಇಲ್ವೋ? ಬಿರುದನ್ ಬಿರುದು, ಯಾರಾದ್ರೂ ನೋಡಿದ್ರೆ ಎಡವಟ್ಟಾಗ್ಬಿಡುತ್ತೆ. ಹೋಗಬಪ್ಪಲು ಮಂಗಳ. ದೇವಿ ಬೀಳೋದ್ರ ಜೊತೆ ಮದುವೆನು ಮುರಿದು ಬೀಳುತ್ತೆ. ಎಣ್ಣೆ ನಿನ್ನ ಕೈ ಹಿಡೀಲಿ, ದೇವಿ ಕಾಲು ಎಳೀಲಿ. ಬರಲ ಮಂಗಳ? ತಂತ್ರಿ ಸ್ವಲ್ಪ ಕಾಗೆಟ್ಟೆ, ಅವನ ಮೇಲೆ ಅವನಿಗೆ ನಂಬಿಕೆ ಇರು. ದೇವಿ, ನಿನ್ನ ಮದುವೆ ಮುಹೂರ್ತ ಬದಲಾಗೋದಿಲ್ಲ ಕಣೆ, ಆ ತಂತ್ರಿನೇ ಬದಲಾಯಿಸ್ತೀನಿ ನೋಡ್ತಾ ಇದ್ದೆ. ನನಗೆ ಯಾವ ಆತಂಕನೂ ಇಲ್ಲಪ್ಪ, ಅಮ್ಮನವ್ರಿದ್ದಾರೆ. ಸೀರೆಗಳೆಲ್ಲ ಎತ್ತು ಒಳಗಡಿ. ಅಕ್ಷತ, ಈ ಸೀರೆಗಳನ್ನೆಲ್ಲ ಹಾಕೋಣೆಯಲ್ಲಿಟ್ಬಿಡು. ಇದನ್ನೆಲ್ಲ ನನ್ನ ಮೇಲಿಟ್ಬಿಟ್ಟು ಬರ್ತೀನಪ್ಪ. ದೇವಿ ದುರ್ಗಮ್ಮ.